ಜ್ವರ ಹಂಗಿರ್ಲಿ, ಡಾಕ್ಟರ್ ಫೀಸ್ 300 ರೂಪಾಯಿ ಜೋಬಲ್ಲಿದ್ಯಾ? ಆಯ್ತಾ ಸಾ, 300 ರೂಪಾಯಿ ಮಡಿಗೋನಿ. ಏನ್ ಪ್ರಾಬ್ಲಮ್? ಡಾಕ್ಟ್ರೆ, ರಾತ್ರಿ ಎಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು. 4 ಸಲ ಕಷಾಯ ಮಾಡಿ ಕುಡಿಸ್ದೆ, 3 ಸಲ ಎಣ್ಣೆ ತಿಕ್ಕಿ ತಿಕ್ಕಿ ನೋಡ್ದೆ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ಸುಮ್ನೆ ಒಯ್ಯೋ ಒಯ್ಯೋ ಅಂತ ಅಳ್ತವಳೆ. ನೀವೇ ನೋಡ್ಬೇಕು. ನೀನ್ ಕರೆಕ್ಟ್ ಆಗಿ ಗಂಡಿನ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಅಮ್ಮನ ಕೈಲಿ ಕುವಾ 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 ಅಂತ ಮಗು ಅಳ್ಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ನೀನು ಡಾಕ್ಟರ್ ಕೆಲಸ ಮಾಡಿದ್ರೆ ಅಯ್ಯೋ ಅಪ್ಪ ಅಮ್ಮ ಅಂತಾನೆ ಹೇಳ್ತಾರೆ. ಏನ್ ಕೆಲಸ ಮಾಡ್ತೀಯ? ನಾನ್ ಡಾಕ್ಟ್ರು, ನಾಟಿ ಡಾಕ್ಟ್ರು. ನಾಟಿ ವೈದ್ಯರು ಡಾಕ್ಟ್ರೆ? ಯು ನಾಟ್. ಹೋಗು, ಈಚೆ ಕುತ್ಕೊಂಡಿರೋ, ಚೆಕ್ ಮಾಡ್ಬಿಟ್ಟು ಕರಿತೀನಿ. ಹೋಗು ಹೋಗು. ಮಲ್ಕಮ್ಮ, ಇನ್ನೊಬ್ಬಳನ್ನೇ ಮಲ್ಕೋ ಅಂದಮ್ಮ. ಅಮ್ಮ ತುಂಬಾ ಫಾಸ್ಟ್ ಆಗವಳೆ. ಇರ್ಲಿ, ನಮ್ಗು ಅದೇ ಬೇಕು. ಡಾಕ್ಟ್ರೆ, ಡೋಂಟ್ ವರಿ, ಡೋಂಟ್. ಇದು ಒಳ್ಳೆ ಜಾಗ ಇನ್ನೂ ನೀವು ಕಂಡಿಡ್ದಿಲ್ವಾ? ನಂಗೆ ಹೊಟ್ಟೆ ನೋವ್ತಾ ಇದೆ, ನೀವೆಲ್ಲಿ ಕೈ ಹಾಕ್ತಾ ಇದ್ದೀರಾ? ಎಲ್ಲಿ ನೋವಾಗತ್ತೋ ಅಲ್ಲಿ ಕೈ ಹಾಕೋನು ಆರ್ಡಿನರಿ ಡಾಕ್ಟರ್. ಎಲ್ಲೇ ನೋವಾದ್ರೂ ಪಟಕ್ ಅಂತ ಹಾರ್ಟ್ ಕೈ ಹಾಕಿ ಪಂಪಿಂಗ್ ಚೆಕ್ ಮಾಡ್ತಾನಲ್ಲ, ಅವನೇ ಎಕ್ಸ್ಟ್ರಾಆರ್ಡಿನರಿ ಡಾಕ್ಟರ್. ನಿನ್ಗೆ ಎಷ್ಟು ಸರಿ ಹೇಳಿದ್ದೀನಿ, ನಿನ್ನ ಬಿಸ್ನೆಸ್ಗೆ ನಾನ್ ತಲೆ ಹಾಕಲ್ಲ, ನನ್ನ ಪ್ರೊಫೆಷನ್ಗೆ ನೀನ್ ತಲೆ ಹೇಳಬೇಡ ಅಂತ. ಡಾಕ್ಟ್ರಿ ಅವರು ನನ್ನ ಗಂಡ ಅಲ್ಲಮ್ಮ. ಡಾಕ್ಟರ್ ಚಂದ್ರಕಲಾ ಅಂತ ಮನೆ ಮುಂದೆ ದೊಡ್ಡದಾಗಿ ಬೋರ್ಡ್ ಹಾಕಿದೆ, ಆ ಅಯ್ಯೋಗ್ಯ ಮಲಕೋ ಅಂತಷ್ಟ ಮಲಗ್ಬಿಡದ? ನೋಡಿ, ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಉದ್ದಾರ ಆಗ್ತಿರೋ ಹಾಳಾಗೋಗ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಕರೆಕ್ಟ್ ಆಗಿ ಬಡ್ಡಿ ಮಾತ್ರ ಟೈಮ್ಗೆ ತಂದ್ಕೊಟ್ಟಿಲ್ಲ ಅನ್ಕೊಳ್ಳಿ, ನೀವೆಲ್ಲಿರ್ತಿರೋ ಅಲ್ಲೇ ಬಂದು ಎಲ್ಲ ಬಿಚ್ಚಿಸ್ಬಿಡ್ತೀನಿ.